ಅಮ್ಮ ಮಗುಗೆ ನಡೆಯೋದು ಕಲಿಸಿದ್ರೆ ಅಪ್ಪ ಬದುಕೇಗೆ ನಡೆಸಬೇಕು ಅನ್ನೋದನ್ನು ಕಲಿಸ್ತಾರೆ. ಎಲ್ಲರೂ ಬದುಕು ಆರಂಭ ಆಗೋದೆ ಅಪ್ಪ ಅಮ್ಮನಿಂದ. ಅದಕ್ಕೆ ಅನಿಸುತ್ತೆ ನಾವು ಕಲಿಯೋ ಅಕ್ಷರನೂ ಆಯಿಂದನೇ ಪ್ರಾರಂಭ ಆಗುತ್ತೆ. ಕೆಲವ್ರ ಲೈಫಲ್ಲಿ ಅಪ್ಪ ಹೀರೋ, ಇನ್ನು ಕೆಲವ್ರ ಲೈಫಲ್ಲಿ ಅಪ್ಪನೇ ವಿಲನ್. ಆದರೆ ನನ್ನ ಲೈಫಲ್ಲಿ ಅಪ್ಪ ಹೀರೋ ಆಗಿ ವಿಲನ್ ಯಾಕಾದರೂ ಹೇಳೋಕೊಟ್ಟಿರೋದು ನನ್ನ ಕತೆ. ಮನುಷ್ಯನಾದವನಿಗೆ ಮೈ ಮೇಲೆ ಪ್ರಜ್ಞೆ ಇರಬೇಕು, ಮೀಸೆ ಬಂದವನಿಗೆ ದೇಶ ಕಾಣಲ್ವಂತೆ, ಹಾಗಂತ ಟೇಬಲ್ ಮೇಲಿರೋ ಲೋಟನೂ ಕಾಣಲ್ವಾ? ಮನೇಲಿ ಕೂತಿನವನಿಗೆ ಹೇಗೆ ಗೊತ್ತಾಗಬೇಕು ಪ್ರಪಂಚ? ತಾನೇ ದುಡ್ಡು ತಿಂದಿದ್ರೆ ಗೊತ್ತಾಗ್ತಿತ್ತು. ಮಕ್ಕಳು ಹೀಗೆ ಭೂಮಿಗೆ ಭಾರವಾಗಿರಬಾರ್ದು. ಭಾರವಾಗಿರೋದು ಭೂಮಿಗಲ್ಲಪ್ಪ, ನಿಮ್ಗೆ ಅಂತೇಳಿ. ಈ ಲೋಟ ಬೆಳೆಸ್ದೆ ಗೇಟ್ ಪಾಕ್ಲಾಕಿಲ್ಲ ಅಂತ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೈಬೇಕಿದ್ರೆ ಯಾಕೆ ಬೈತಿದ್ದೀರಾ ಅಂತ ಗೊತ್ತಿರಲಿಲ್ಲ. ಓ, ಮಕ್ಕಳನ್ನ ಯಾವತ್ತು ಪ್ರೀತಿಯಿಂದ ಬೆಳೆಸ್ಬೇಕು, ಸ್ವಾರ್ಥದಿಂದಲ್ಲ. ಛೆ, ಕೆಲಸ ಸಿಕ್ಕಿದ್ರೆ ಈ ರೇಂಜಿಗೆ ದಿಮಾಗ್ ಬರುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಇನ್ಮೇಲೆ ನಾನೇನು ಭೂಮಿಗೆ ಭಾರ ಅಲ್ಲ, ಕೆಲಸ ಸಿಕ್ಕಿದೆ. ಇನ್ನು ಮುಂದೆ ನಿಮ್ಮ ಭಾರನ ನಾನೇ ಹೊರ್ತೀನಿ. ಅಪ್ಪ ಅಪ್ಪ, ಅವತ್ತು ಯಾಕೋ ಅಪ್ಪನ ಕಳ್ಕೊಂಡಿದ್ರು, ಅಳುನೇ ಬರಲಿಲ್ಲ. ಅವರಿದ್ದಾಗಲೇ ಒಂಟಿ ಅನ್ನಿಸ್ತಿತ್ತು, ಕಳ್ಕೊಂಡ್ಮೇಲೆ ಜೊತೆಗಿದ್ದಾರೆ ಅನ್ಸೋಕೆ ಶುರುವಾಯಿತು. ನನ್ನಲ್ಲಿರೋ ನೋವಿಗೆ ಗಾಯದ ಸುಳಿವೇ ಇಲ್ಲ, ಕಣ್ಣೀರಿಗೂ ಯಾಕೋ ಹೊರಬರೋ ಮನಸ್ಸಿಲ್ಲ. ಏನೋ ಕಳ್ಕೊಂಡಿರೋ ಆಗ ಅನ್ನಿಸ್ತಿದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಾ? ಡಾಕ್ಟರ್ ಡಾಕ್ಟ್ರೇ ಅಲ್ಲ. ಬರೋಕೆ ಹೇಳಿದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಕಾರಣ ಇಲ್ಲದೆ ಯಾರು ಯಾರನ್ನು ಭೇಟಿ ಆಗಲ್ಲ. ಕೆಲವೊಂದು ವಿಷಯಗಳೇ ಹಾಗೆ, ಹೂತಿಟ್ಟಿರೋ ನಿಧಿ ತರ, ಹೊರಗಡೆ ತೆಗ್ದಾಗ ಮಾತ್ರ ಅದ್ರ ವ್ಯಾಲ್ಯೂ ಗೊತ್ತಾಗೋದು, ಇಲ್ಲಾಂದ್ರೆ ಮಣ್ಣಲ್ಲೇ ಮಣ್ಣಾಗ್ಬಿಡತ್ತೆ. ಕೆಲವೊಂದು ವಿಷಯಗಳೇ ಹಾಗೆ. ಡಾಕ್ಟರ್, ನನ್ನ ದಿನ ಓದೋದು ನ್ಯೂಸ್ ಪೇಪರ್, ಕಾದಂಬರಿ ಅಲ್ಲ. ಯಾಕಂದ್ರೆ ನನಗೆ ತಾಳ್ಮೆ ಸ್ವಲ್ಪ ಕಡಿಮೆ. ಡೈರೆಕ್ಟ್ ವಿಷಯಕ್ಕೆ ಬನ್ನಿ. ನೀವು ನಿಮ್ಮ ತಂದೆ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ? ಇಲ್ಲಿ ನಮ್ಮ ತಂದೆ ವಿಷಯ ಯಾಕೆ ಬಂತು ಗೊತ್ತಾಗಿಲ್ಲ. ಬ್ರೈನ್ ಟ್ಯೂಮರ್, ಅದು ಥರ್ಡ್ ಸ್ಟೇಜ್ ಅಲ್ಲಿದೆ. ಡಾಕ್ಟರ್, ಈ ವಿಷಯನ ನನ್ನ ತಂದೆ ನನ್ನಿಂದ ಯಾಕೆ ಮುಚ್ಚಿಟ್ರು? ನೀವೀ ವಿಷಯನ ನಿಮ್ಮ ಮಗನಿಗೆ ತಿಳಿಸೋದು ಒಳ್ಳೇದು. ಬೇಡ ಡಾಕ್ಟರ್, ಅದೇನೇ ಕಷ್ಟ ನೋವಿದ್ರು ಅದು ನನಗೆ ಇರಲಿ, ಅವನ ಮುಂದಿನ ಬದುಕಿಗೆ ಯಾವುದೇ ಕಷ್ಟ ಆಗಬಾರ್ದು. ಸರ್, ನಾಳೆ ದಿನ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಮಗನಕ್ ಆಗತ್ತ ಅನ್ಸಲ್ವಾ? ಅನ್ಸಬಾರ್ದು, ಹಾಗೆ ನಡ್ಕೋತೀನಿ. ಮಕ್ಕಳು ಹೀಗ್ ಭೂಮಿಗೆ ಭಾರವಾಗಿರಬಾರ್ದು. ನಾನು ಇದ್ದಾಗಲೇ ಕಳ್ಕೊಂಡಿದ್ದೀನಿ ಅಂತ ಅವನಿಗನಿಸ್ಬೇಕು. ಅವರಿದ್ದಾಗಲೇ ಒಂಟಿ ಅನಿಸ್ತಿತ್ತು. ಪ್ರತಿ ವಿಷಯದಲ್ಲೂ ಶಿಸ್ತು ಕಲಿಸ್ತೀನಿ. ನಮ್ ಕೆಲ್ಸಕ್ಕೆ ಬೇಕಾಗಿರೋದು ಶಿಸ್ತು, ಅದನ್ನ ನಾನು ನಿಮ್ಮಲ್ಲಿ ನೋಡಿದೆ. ಇದನ್ನೆಲ್ಲ ನಾನು ಸಿಸಿಟಿವಿಲ್ ನೋಡಿದೆ. ನೀವು ಈ ಕೆಲ್ಸಕ್ಕೆ ಪರ್ಫೆಕ್ಟ್ ಇದ್ದೀರಾ. ನಾನು ಆ ದೇವ್ರನ್ನ ಕೇಳ್ಕೊಳ್ಳೋದು, ಅವನು ಯಾವತ್ತು ಯಾರ ಹಂಗೂ ಇಲ್ಲದೆ ಬದುಕ್ತೀನಿ ಅನ್ಸುತ್ತೋ ಆವತ್ತೇ ನನ್ನನ್ನು ಆ ದೇವ್ರು ಕರ್ಕೊಂಡ್ಬಿಡ್ತೀನಿ. ತಂದೆ ಅನ್ನೋದು ಸಿರಿಂಜ್ ಥರ, ಮೇಲ್ಚುಚ್ಚೋದು ಒಳಗಿರೋ ಕಾಯಿಲೆ ವಾಸಿಯಾಗೋಕೆ, ಆದರೆ ನೋಡೋರ್ಗೆ ಸಿರಿಂಜೇ ಬಾಯಿವಾಗಿ ಕಾಣುತ್ತೆ.
ಕೊನೆಗೂ ನೀವೇ ಇರೋಗ್ಬಿಟ್ರಿ ಅಪ್ಪ. ಜೀವನ ಅಂದ್ರೆ ಏನು ಅಂತ ಹೇಳ್ಕೊಟ್ರಿ. ನನ್ನಿಂದ ತಪ್ಪಾಗಬಾರ್ದು ಅಂತ ಅಪ್ಪ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡ್ರು. ಅದನ್ನು ನಾನು ಅರ್ಥ ಮಾಡ್ಕೊಳ್ಳ್ದೆ ತುಂಬ ದೊಡ್ಡ ತಪ್ಪು ಮಾಡಿದೆ. ಜೀವನ ಅರ್ಥ ಮಾಡಿಸಿ ಜೀವನೇ ಬಿಟ್ಟರು. ಇದು ನನ್ನ ಕತೆ.